ನಾವೆಲ್ಲರೂ ಮಾಧ್ಯಮಗಳಲ್ಲಿ ಬಂದಂತ ಹಳ್ಳಿ ಮತ್ತು ಡಿ ಜೆ ಹಳ್ಳಿ ಈ ಗಲಭೆಯ ವಿಡಿಯೋಗಳನ್ನು ನೋಡಿದಿವಿ ಕೆಲವು ವಿಡಿಯೋಗಳಲ್ಲಿ ಎಸ್ ಡಿ ಪಿ ಐನ ಮತ್ತು ಪಿ ಎಫ್ ಐನ ಪ್ರಮುಖರು ಹಣ ಹಂಚುತ್ತಿರೋದು ನಮ್ ಗಮನಕ್ಕೆ ಬಂದಿದೆ ಈ ಹಣ ಹಂಚಿದಾದ್ರೆ ಈ ಹಣ ಬಂದಿದೆ ಎಲ್ಲಿಂದ ಈ ಹಣ ಯಾರು ಇವರಿಗೆ ಕೊಟ್ಟರು ಇದ್ರಲ್ಲಿ ಡ್ರಗ್ಸ್ ತಗೊಂಡು ಕಾರಗಳನ್ನು ಧ್ವಂಸ ಡ್ರಗ್ಸ್ ಮಾಫಿಯಾ ಕೂಡ ಇದೆ ಅಂತ ಹೇಳಬಹುದು ಹಾಗೂ ಟೆರರ್ ಆಂಗಲ್ ಇರೋದ್ರಿಂದ ಈ ಪ್ರಕರಣವನ್ನ ಎನೆಯ ತನಿಖೆ ಮಾಡಬೇಕಾಗತ್ತೆ ಕರ್ನಾಟಕದಲ್ಲಿ ನಡೆದಂತ ಅಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಹಾಗೂ ಕೆಲವು ಪ್ರಕರಣಗಳಲ್ಲಿ ಪಿ ನೇರ ಭಾಗಿಯಾಗಿದೆ ಬೆಂಗಳೂರಿನ ಡಿಜೆಹಳ್ಳಿ ಕೆಜೆಹಳ್ಳಿ ಹಾಗೂ ಕಾವಲ್ ಬೇಸರ ಪ್ರದೇಶಗಳಲ್ಲಿ ನಡೆದ ಗಲಭೆ ಪ್ರಕರಣವನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿದೆ ಈ ಪ್ರಕರಣಗಳಾದ ಮೇಲೆ ನಾವು ಹೈಕೋರ್ಟ್ ಮುಂದೆ ಮೂರು ಬೇಡಿಕೆಗಳನ್ನಿಟ್ಟು ಪಿ ಎಲ್ ರಿಟ್ ಅರ್ಜಿ ಸಲ್ಲಿಸಿದ್ವಿ ಮೊದಲನೇ ಬೇಡಿಕೆ ಆಗಿತ್ತು ಸಂಪೂರ್ಣ ಪ್ರಕರಣವನ್ನು ಎನ್ ಎಗೆ ವಹಿಸಬೇಕು ಎರಡನೇದು ಈ ನಷ್ಟ ಏನು ನಷ್ಟ ಉಂಟಾಗಿದೆ ಇನ್ನು ಗಲಭೆ ಮಾಡಿದವರಿಂದ ವಸೂಲಿ ಮಾಡಬೇಕು ಮೂರನೇದು ಈ ಸಂಪೂರ್ಣ ಪ್ರಕರಣದ ತನಿಖೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಮಾನಿಟರ್ ಮಾಡಬೇಕು ಅಂಥೇಳಿ ಮೂರು ಬೇಡಿಕೆಗಳನ್ನಿಟ್ಟು ರಿಟ್ ಅರ್ಜಿ ಸಲ್ಲಿಸಿದ್ವಿ ಈಗಾಗಲೇ ಮೊದಲೇ ಹಿಯರಿಂಗ್ನಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿತ್ತು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಮೊನ್ನೆ ನಡೆದಂಥ ವಿಚಾರಣೆಯಲ್ಲಿ ಎನ್ ಪರ ವಕೀಲರು ಕೆ ಹಳ್ಳಿ ಮತ್ತು ಡಿ ಹಳ್ಳಿ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಗಳು ಎರಡು ಎಫ್ ಆರ್ಗಳನ್ನು ನಾವು ತನಿಖೆ ಮಾಡ್ತೀವಿ ಹೇಳಿ ಕೋರ್ಟ್ ಮುಂದೆ ಹೇಳಿದ್ದಾರೆ ಯಾಕೆ ಎನ್ ಐ ತನಿಖೆ ಹೋಗಬೇಕು ಅಂತ ಹೇಳಿದ್ರೆ ಈ ಸಂಪೂರ್ಣ ಗಲಭೆ ಪ್ರೀಪ್ಲ್ಯಾಂಡ್ ಆಗಿತ್ತು ಈ ಗಲಭೆಯ ಹಿಂದೆ ಟೆರರ್ ಔಟ್ಫಿಟ್ಗಳು ಅಂದರೆ ಟೆರರ್ ಲಿಂಕ್ ಇರುವಂಥ ಸಂಘಟನೆಗಳು ಇದ್ದವು ಮತ್ತು ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ನೇರ ಪ್ರಚೋದನೆಯನ್ನು ಕೊಟ್ಟು ಈ ಗಲಭೆಯನ್ನು ಮಾಡಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಾಕಷ್ಟು ಸಾಕ್ಷ್ಯಗಳಿವೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐ ಕಾರ್ಯಕರ್ತರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತು ಇವರೆಲ್ಲ ಕಡೆ ಏನು ಈ ಫೇಸ್ಬುಕ್ ಪೋಸ್ಟ್ ವಿರುದ್ಧ ಪ್ರತಿಭಟನೆ ನೆಪದಲ್ಲಿ ಅರವತ್ತು ಜನ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದರು ನೂರಕ್ಕೂ ಹೆಚ್ಚು ವಾಹನಗಳು ಬೆಂಕಿ ಹಚ್ಚಿದರು ಮತ್ತು ಒಬ್ಬ ದಲಿತ ಎಮ್ ಎಲ್ ಎ ಮನೆ ಬೆಂಕಿ ಹಚ್ಚಿದ್ರು ಇದರ ಹಿಂದೆ ಇಬ್ಬರು ಪ್ರಮುಖ ಟೆರರಿಸ್ಟ್ಗಳು ಅಥವಾ ಟೆರರ್ ಲಿಂಕ್ ಇರುವಂಥ ವ್ಯಕ್ತಿಗಳ ಹೆಸರನ್ನು ಹೇಳಲೇಬೇಕಾಗತ್ತೆ ಒಂದು ಸಮೀುದ್ದೀನ್ ಇನ್ನೊಬ್ಬ ಮುಜಾಹಿದ್ ಅಂತ ಹೇಳಿ ಈ ಮುಜಾಹಿದ್ ಜೈದ್ ಅನ್ನುವಂಥ ವ್ಯಕ್ತಿ ಬೆಂಗಳೂರಿನಲ್ಲಿ ನಡೆದಂಥ ಸ್ವಯಂ ಸೇವಕ ಉದ್ದೇಶ ಹತ್ಯೆಗಾರರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಹಾಗೂ ಅಫಾಕ್ ಲಂಕಾ ಹೇಳಿ ಒಬ್ಬ ಐ ಎಂ ಆಪರೇಟಿವ್ ಯಾರು ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಇವನ ಜೊತೆ ಸಂಪರ್ಕದಲ್ಲಿದ್ದ ಇದ್ರ ಜೊತೆ ಸಮಿಯುದ್ದೀನ್ ಅನ್ನುವಂಥ ವ್ಯಕ್ತಿ ಬೆಂಗಳೂರಿನ ಚರ್ಚ್ ಬ್ಲಾಸ್ಟ್ ಕೇಸ್ ತಮಿಳ್ನಾಡಿನಲ್ಲಿ ನಡೆದಂಥ ಧರ್ಮಪುರಿಯಲ್ಲಿ ನಡೆದಂಥ ಹಿಂದೂ ಒಬ್ಬ ನಾಯಕನ ಹತ್ಯೆ ಕೇಸ್ ಹಾಗೂ ಪುಣೆಯ ಜರ್ಮನ್ ಬೇಕರಿ ಗ್ಲಾಸ್ ಕೇಸ್ ಇಂಥ ಕೇಸ್ಗಳಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾನೆ ಈಗಾಗಲೇ ಪತ್ರಿಕಾ ಮಾಧ್ಯಮಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ಟೆರರಿಸ್ಟ್ ಕೇಸ್ಗಳಲ್ಲಿ ಯಾರು ಆರೋಪಿತರಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಸಂಪೂರ್ಣ ಪ್ರಕರಣ ಸಂಪೂರ್ಣ ಗಲಭೆ ಪ್ಲ್ಯಾಂಡ್ ಆಗಿತ್ತು ಯಾಕೆ ಅಂತಂದರೆ ಪೊಲೀಸರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಮೇಲೆ ಟೆರರ್ಸ್ಗಳಿಂದ ಮನೆಯ ಮೇಲುಗಡೆ ಮೇಲ್ಛಾವಣಿಗಳಿಂದ ಕಲ್ಲನ್ನು ಎಸೆದಿದ್ರು ಗ್ಲಾಸ್ ಚೂರುಗಳನ್ನು ಎಸೆದಿದ್ರು ಮತ್ತು ಒಬ್ಬ ದಲಿತ ಎಮ್ ಮನೆ ಮೇಲೆ ಪೆಟ್ರೋಲ್ ಬಂಬ ನೆಸೆದಿದ್ರು ಹಾಗೂ ಟೆರರ್ ಆ್ಯಂಗಲ್ ಇರೋದರಿಂದ ಈ ಪ್ರಕರಣವನ್ನು ಎನ್ ತನಿಖೆ ಮಾಡಬೇಕಾಗತ್ತೆ ನಾವೆಲ್ಲರೂ ಮಾಧ್ಯಮಗಳಲ್ಲಿ ಬಂದಂಥ ಈ ಗಲಭೆಯ ವಿಡಿಯೋಗಳನ್ನು ನೋಡಿದ್ದೀವಿ ಕೆಲವು ವಿಡಿಯೋಗಳಲ್ಲಿ ಕೆಲವು ನಾಯಕರು ಎಸ್ ಡಿ ಪಿ ಐನ ಮತ್ತು ಪಿ ಎಫ್ ಐನ ಪ್ರಮುಖರು ಹಣ ಹಂಚ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ ಹಾಗೂ ಇದರಲ್ಲಿ ಡ್ರಗ್ಸ್ ತಗೊಂಡು ಕಾರ್ಗಳನ್ನು ಧ್ವಂಸ ಮಾಡಿರುವಂಥದ್ದು ಅಥವಾ ಡ್ರಗ್ಸ್ ಮಾಫಿಯಾ ಕೂಡ ಇದ್ರ ಹಿಂದೆ ಇದೆ ಅಂತ ಹೇಳಬಹುದು ಈ ಹಣ ಹಂಚಿದಾದರೆ ಈ ಹಣ ಬಂದಿದ್ದು ಎಲ್ಲಿಂದ ಈ ಹಣ ಯಾರು ಇವ್ರಿಗೆ ಕೊಟ್ಟರು ಇದರಿಂದ ಟೆರರ್ ಫಂಡಿಂಗ್ ಇದೆಯಾ ಅನ್ನೋದನ್ನು ಕೂಡ ಎನ್ ತನಿಖೆ ಮಾಡಬೇಕಾಗತ್ತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಗಲಭೆಕೋರರು ಹಾಗೂ ಯಾರು ಆರೋಪಿಗಳಿದ್ದಾರೆ ಅವ್ರ ಪರ ಈಗಾಗಲೇ ಸುಮಾರು ಜನ ವಕಾಲತ್ತನ್ನು ವಹಿಸ್ತಿದ್ದಾರೆ ಅವ್ರ ಆರೋಪಿಗಳೆಲ್ಲ ಮುಗ್ಧರು ಮತ್ತು ಹಾಗಾಗಿ ಅವರ ಅನಕ್ಷರಸ್ಥರು ಅಂತ ಹೇಳುವಂಥ ಹೇಳಿಕೆಗಳನ್ನು ಸುಮಾರು ಜನ ಕೊಟ್ಟಿದ್ದಾರೆ ನಾಳೆ ಇವರೇನಾದರೂ ಆಡಳಿತಕ್ಕೆ ಬಂದರೆ ರಾಜ್ಯ ಪೊಲೀಸರು ಈ ಕೇಸನ್ನು ಮಾಡಿದ್ದಾದರೆ ಈ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಏನೇನು ಕೆಲಸ ಮಾಡಬೇಕು ಎಲ್ಲ ಮಾಡ್ತಾರೆ ಎನ್ ಐ ಎ ಪ್ರಕರಣ ವಹಿಸ್ಕೊಳ್ಳೋದ್ರಿಂದ ಇವ್ರ ವಿರುದ್ಧ ಇರುವಂಥ ಮೊಕದ್ದಮೆಗಳನ್ನು ವಾಪಸ್ ಪಡೆಯೋದಕ್ಕೆ ಅಥವಾ ಅಭಿಯೋಜನೆಯಿಂದ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇರೋದಿಲ್ಲ ನಮಗೆಲ್ಲ ತಿಳಿದಿರೋ ಹಾಗೆ ಸಿದ್ದರಾಮಯ್ಯ ನೇತೃತ್ವದ ಹಿಂದಿನ ಸರ್ಕಾರ ಏನಿತ್ತು ಇದೇ ರೀತಿ ಗಲಭೆ ಮಾಡಿದ್ದಂಥ ಪಿ ಎಫ್ ಐ ಕೆ ಎಫ್ ಡಿ ಹಾಗೂ ಎಸ್ ಡಿ ಪಿ ಐ ವಿರುದ್ಧ ಇರುವಂಥ ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಅಭಿಯೋಜನೆಯಿಂದ ವಾಪಸ್ ಪಡೆದಿರ್ತಾರೆ ಇದೇ ಇಂಥ ಗಲಭೆಕೋರರಿಗೆ ಮತ್ತಷ್ಟು ಪ್ರಚೋದನೆಯನ್ನು ಕೊಟ್ಟು ಮತ್ತು ರಸ್ತೆಗಿಳಿಯುವಾಗ ರೀತಿ ಬೆಂಬಲವನ್ನು ಕೊಟ್ಟಿರುವಂಥದ್ದಾಗಿರುತ್ತೆ ಕೇವಲ ಎರಡು ಪ್ರಕರಣಗಳು ಮಾತ್ರ ಅಲ್ಲ ಉಳಿದಂಥ ಅರವತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ಎನ್ ಐ ಎ ತನಿಖೆ ಮಾಡಬೇಕು ಹಾಗೂ ಈ ಗಲಭೆಗಳ ಹಿಂದೆ ಇರುವಂಥ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಸಂಘಟನೆಗಳ ಮೇಲೆ ಕೇಂದ್ರ ಸರ್ಕಾರ ಸಂಪೂರ್ಣ ನಿಷೇಧವನ್ನು ಹೇರಬೇಕು ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕೇರಳದ ಹೈಕೋರ್ಟ್ ಮುಂದೆ ಕೇರಳದ ಸರ್ಕಾರ ಕೇರಳದಲ್ಲಿ ನಡೀತಿರುವಂಥ ಎಲ್ಲ ಪೊಲಿಟಿಕಲ್ ಕಿಲಿಂಗ್ಸ್ ಹಿಂದೆ ಪಿ ಎಫ್ ಐ ಇದೆ ಅಂತ ಹೇಳಿದೆ ಹಾಗೂ ಉತ್ತರ ಪ್ರದೇಶದ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಇತರ ಸಂಘಟನೆಗಳನ್ನು ಬ್ಯಾನ್ ಮಾಡಲಿಕ್ಕೆ ಶಿಫಾರಸನ್ನು ಮಾಡಿದೆ ಜಾರ್ಖಂಡ್ನಲ್ಲಿಯೂ ಪಿ ಎಫ್ ಐ ಬ್ಯಾನ್ ಆಗಿದೆ ಕರ್ನಾಟಕದಲ್ಲಿ ನಡೆದಂಥ ಅಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಹಾಗೂ ಕೆಲವು ಪ್ರಕರಣಗಳಲ್ಲಿ ಪಿ ಎಫ್ ಐ ನೇರ ಭಾಗಿಯಾಗಿದೆ ನಾವೆಲ್ಲರೂ ಒಕ್ಕರ್ಲಿಂದ ಸರ್ಕಾರವನ್ನು ಆಗ್ರಹಿಸಬೇಕು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಸ್ ಡಿ ಪಿ ಐ ಹಾಗೂ ಇವರ ಇತರೆ ಸಂಘಟನೆಗಳು ಯಾವುದು ಟೆರರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದೆ ಈ ಸಂಘಟನೆಗಳ ಮೇಲೆ ನಿಷೇಧ ಇರಬೇಕು ಹಾಗೂ ಈ ಸಂಘಟನೆಗಳಿಗೆ ಫಂಡಿಂಗ್ ಯಾರು ಮಾಡ್ತಿದ್ದಾರೆ ಅಥವಾ ಟೆರರ್ ಫಂಡಿಂಗ್ ಯಾರು ಮಾಡ್ತಿದ್ದಾರೆ ಇವರ ವಿರುದ್ಧ ತನಿಖೆ ಆಗಬೇಕು